ಈ ತಿಂಗಳ 24ನೇ ತಾರೀಕು ತನಕ ಲಾಕ್ಡೌನ್ ಇದೆ ಆದರೆ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಲಾಕ್ಡೌನ್ ಎಕ್ಸ್ಟೆಂಡ್ ಆಗತಕ್ಕಂತದ್ದು ಪಕ್ಕಾ ಸೋ ಮುಂದಿನ ಒಂದು ವಾರದ ತನಕ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಆರಂಭದಲ್ಲಿ ಅದಾದ ನಂತರ ಪರಿಸ್ಥಿತಿಯನ್ನು ನೋಡ್ತಾರೆ ಮತ್ತೆ ಅರ್ಧ ತಿಂಗಳು ರಾಜ್ಯದಲ್ಲಿ ಲಾಕ್ಡೌನ್ ಆಗೋದು ಪಕ್ಕಾ ಅನ್ನೋ ಮಾಹಿತಿ ಇದೆ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಮೇ 31 ರವರೆಗೆ ಮತ್ತೆ ಲಾಕ್ಡೌನ್ ವಿಸ್ತರಣೆಯಾಗೋದು ಪಕ್ಕಾ ಅನ್ನೋ ಮಾಹಿತಿ ಸೋ ಒಂದು ವಾರದ ಮಟ್ಟಿಗೆ ಲಾಕ್ಡೌನ್ ವಿಸ್ತರಣೆಯಾಗಬಹುದು ಲಾಕ್ಡೌನ್ ವಿಸ್ತರಣೆಗೆ ಮನಸ್ಸು ಮಾಡಿದೆ ಸರ್ಕಾರ ಅರ್ಧ ತಿಂಗಳು ಅಂದ್ರೆ ಈಗ ಸದ್ಯಕ್ಕೆ ಮೇ 31 ರವರೆಗಂತೂ ಲಾಕ್ಡೌನ್ ಪಕ್ಕಾ ಓಕೆ ಸೋ ಸದ್ಯ ಒಂದು ವಾರದ ಮಟ್ಟಿಗೆ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ 24 ಕ್ಕೆ ಮುಗಿಬೇಕು ಅದನ್ನ 31 ರ ತನಕ ಮಾಡ್ಕೊತಾರೆ ಅದಾದ ನಂತರ ಕೂಡ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆ ಕರೋನಾ ಕಂಟ್ರೋಲ್ ಗೆ ಬರದೇ ಇದ್ದರೆ ಜೂನ್ ಮೊದಲ ವಾರಕ್ಕೂ ಅದು ವಿಸ್ತರಣೆ ಆಗುತ್ತೆ ಆದರೆ ಮೇ 31 ರ ಬಳಿಕ ಲಾಕ್ ಡೌನ್ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಓಕೆ ಸರ್ಕಾರ ಈಗ ಲಾಕ್ ಡೌನ್ ಅನ್ನು ಹೇರಿಬಿಟ್ಟಿದೆ ಆದರೆ ಈ ಸಂದರ್ಭದಲ್ಲಿ ವಾಪಸ್ ತಗೊಳ್ಳಕ ಆಗಲ್ಲ ಪ್ಯಾಕೇಜ್ ಅನ್ನು ಘೋಷಿಸಿ ಲಾಕ್ ಡೌನ್ ವಿಸ್ತರಣೆಗೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾಗಿ ಗುರುವಾರ ಅಥವಾ ಶುಕ್ರವಾರ ಲಾಕ್ ಡೌನ್ ವಿಸ್ತರಣೆ ಘೋಷಣೆ ಆಗಬಹುದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಲಾಕ್ ಡೌನ್ ವಿಸ್ತರಣೆ ಮಾಡುವ ಲೆಕ್ಕಾಚಾರವನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಗುರುವಾರ ಅಥವಾ ಶುಕ್ರವಾರ ಲಾಕ್ ಡೌನ್ ವಿಸ್ತರಣೆ ಘೋಷಣೆ ಆಗಬಹುದು ಅಂದ್ರೆ ಇನ್ನೊಂದು 4 ದಿನದಲ್ಲಿ ಲಾಕ್ ಡೌನ್ ಬಗ್ಗೆ ಘೋಷಣೆ ಆಗುತ್ತೆ ಗುರುವಾರ ಅಥವಾ ಶುಕ್ರವಾರ ಲಾಕ್ ಡೌನ್ ಬಗ್ಗೆ ಘೋಷಣೆ ಆಗೋದು ಪಕ್ಕಾ ಅಂದ್ರೆ ಕೆಲವರಿಗೆ ಪ್ಯಾಕೇಜ್ ಅನ್ನು ಕೊಡಬೇಕಾಗುತ್ತೆ ಇಷ್ಟೊಂದು ದಿನ ಲಾಕ್ ಡೌನ್ ಮಾಡಿಬಿಟ್ರೆ ಬೀದಿ ಬದಿ ವ್ಯಾಪಾರಿಗಳು ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ ಚಾಲಕರು ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಪ್ಯಾಕೇಜ್ ಅನ್ನು ವಿಸ್ತರಣೆ ಮಾಡುವ ಸಾಧ್ಯತೆಗಳು ಕಂಡುಬರ್ತಾ ಇದೆ ಪ್ಯಾಕೇಜ್ ಲಾಕ್ ಡೌನ್ ವಿಸ್ತರಣೆ ಮಾಡಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡತಕ್ಕಂತದ್ದು ಬಹುತೇಕ ಪಕ್ಕ ಈಗಾಗಲೇ ಇದರ ಬಗ್ಗೆ ಚಿಂತನೆ ಕೂಡ ನಡೀತಾ ಇದೆ ಸೋ ಹಾಗಾಗಿ ಗುರುವಾರ ಅಥವಾ ಶುಕ್ರವಾರ ಸೋಂಕು ನಿಯಂತ್ರಣಕ್ಕೆ ಬರದೇ ಹೋದರೆ ಜೂನ್ ಮೊದಲ ವಾರದವರೆಗೂ ಲಾಕ್ ಡೌನ್ ಅನ್ನು ಎಕ್ಸ್ಟೆಂಡ್ ಮಾಡೋದು ಪಕ್ಕ ಇದು ಪಕ್ಕ ಮಾಹಿತಿ ಇದು ಬಹುತೇಕ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಸೋ ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಲಾಕ್ ಡೌನ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಹಾಗೆ ನೋಡಕ್ಕೆ ಹೋದರೆ ದೆಹಲಿಯಲ್ಲಿ ತುಂಬ ಒಳ್ಳೆ ಎಫೆಕ್ಟಿವ್ ಆಗಿ ಲಾಕ್ ಡೌನ್ ಜಾರಿಗೆ ತಂದಿದ್ದರಿಂದ ನಂಬರ್ ಬಹಳ ಕಡಿಮೆ ಆಗಿಬಿಟ್ಟಿದೆ ಅವರಿಗೆ 2,000-3,000 ಕಿಳಿದುಬಿಟ್ಟಿದೆ ಇಡೀ ದೆಹಲಿಯಲ್ಲಿ ಸೋ ಹಾಗಾಗಿ ಮೇ ಅಂತ್ಯದವರೆಗಂತೂ ಲಾಕ್ ಡೌನ್ ಅನ್ನೋದು ಪಕ್ಕ ಮೊದಲನೇ ವಾರಕ್ಕೂ ಎಕ್ಸ್ಟೆಂಡ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ನೋಡೋಣ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಅದನ್ನು ಜೂನ್ ಮೊದಲನೇ ವಾರದ ತನಕ ಯಾಕೆಂದರೆ ಬೆಂಗಳೂರಿನಲ್ಲಿ ನಂಬರ್ಗಳು ಕಡಿಮೆ ಆಗ್ತಾ ಇದ್ದರೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಕಡಿಮೆ ಆಗ್ತಾ ಇಲ್ಲ ಇದು ಆತಂಕದ ವಿಚಾರ ಜಿಲ್ಲೆಗಳಲ್ಲಿ ನಂಬರ್ ಕಡಿಮೆ ಆಗಬೇಕು ಮೇಯ್ನ್ ಸೊ ಹಾಗಾಗಿ ಜಿಲ್ಲೆಗಳಲ್ಲಿ ಕಡಿಮೆ ಆಗಬೇಕು ಅನ್ನೋದೇ ಆದರೆ ಜಿಲ್ಲೆಗಳಲ್ಲಿ ಮತ್ತು ಹಳ್ಳಿ ಹಳ್ಳಿಗೆ ಇದು ವ್ಯಾಪಿಸ್ತಾ ಇದೆ ಬೆಂಗಳೂರಿಗಿಂತ ಈಗ ಹೆಚ್ಚಿನ ಕಾನ್ಸಂಟ್ರೇಷನ್ ಹಳ್ಳಿಗಳಿಗೆ ಮಾಡಬೇಕಾಗಿದೆ ಸೊ ಹಾಗಾಗಿ ಈಗ ಬೇರೆ ದಾರಿನೇ ಇಲ್ಲ ಸೋಂಕು ನಿಯಂತ್ರಣಕ್ಕೆ ಬರಲಿಲ್ಲ ಅಂದರೆ ಖಂಡಿತವಾಗಿ ಇದನ್ನು ನಾವು ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕಂತೂ ಮೇ ಅಂತ್ಯದವರೆಗೆ ಪಕ್ಕ ಪ್ರಾಬಬಲಿ ಜೂನ್ ಮೊದಲ ವಾರದ ತನಕನೂ ಕೂಡ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ಸೊ ರವೀಶ್ ಈಗ ಲಾಕ್ಡೌನ್ ಎಕ್ಸ್ಟೆನ್ಷನ್ ಬಗ್ಗೆ ರಾಜ್ಯ ಸರ್ಕಾರದ ನಿರ್ಧಾರ ಏನಾಗಬಹುದು ಮತ್ತು ಅವರ ಪ್ಲಾನ್ ಏನು ಯಾವ ಥರ ಅದನ್ನು ಜಾರಿಗೆ ತರ್ತಾರೆ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಲಾಕ್ಡೌನ್ ವಿಸ್ತರಣೆ ಮಾಡೋದ್ರ ಬಗ್ಗೆ ಈಗಾಗಲೇ ಸರ್ಕಾರ ಒಲವನ್ನು ವ್ಯಕ್ತಪಡಿಸಿದೆ ಈ ನಿಟ್ಟಿನಲ್ಲಿ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಆದರೆ ಅಧಿಕೃತ ಘೋಷಣೆಯನ್ನು ಇನ್ನೂ 3-4 ದಿನಗಳ ಕಾಲ ಮಾಡೋದಿಲ್ಲ ಗುರುವಾರದ ನಂತರ ಮಾಡ್ಬೋದು ಅಂತಲೂ ಕೂಡ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಕೊರೋನಾ ಸಂಖ್ಯೆ ಇಳಿಕೆ ಆದರೂ ಕೂಡ ಜಿಲ್ಲಾ ವ್ಯಾಪ್ತಿಗಳಲ್ಲೂ ಕೂಡ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಏಕೆಂದರೆ ಕಳೆದ ಬಾರಿಗಿಂತ ಟೆಸ್ಟಿಂಗ್ನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿದ್ದಾರೆ ಜಿಲ್ಲೆಗಳಲ್ಲಿ ಆದರೂ ಕೂಡ ಭಾಳಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಲಾಕ್ಡೌನನ್ನು ವಿಸ್ತರಣೆ ಮಾಡಲೇಬೇಕು ಅಂತಲೂ ಕೂಡ ತಜ್ಞರು ಸೂಚನೆ ಕೊಟ್ಟಿದ್ದರು ಜೊತೆಗೆ ಅಧಿಕಾರಿಗಳ ಮಟ್ಟದಲ್ಲಿ ಮತ್ತು ಸಚಿವರ ಮಟ್ಟದಲ್ಲೂ ಕೂಡ ಇದೇ ಪ್ರಸ್ತಾಪವಾಗಿತ್ತು ಹಾಗಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ ವಿಸ್ತರಣೆಗೆ ಮೇ ಅಂತ್ಯದವರೆಗೂ ಕೂಡ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಡಿಸೈಡ್ ಮಾಡಿರ್ತಕ್ಕಂಥದ್ದು ಆದರೆ ಅಧಿಕೃತ ಘೋಷಣೆಯನ್ನು ಬುಧವಾರದ ನಂತರ ಅಂದರೆ ಗುರುವಾರ ಅಥವಾ ಶುಕ್ರವಾರ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರಮುಖವಾಗಿ ಇನ್ನೊಂದು ಕಡೆ ಎಷ್ಟು ದಿನಗಳ ಕಾಲ ಲಾಕ್ಡೌನನ್ನು ವಿಸ್ತರಣೆ ಮಾಡಬೇಕು ಅಂದರೆ 1 ತಿಂಗಳು ಮಾಡಬೇಕಾ 7 ತಿಂಗಳು ಮಾಡಬೇಕಾ ಈ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಯಲ್ಲಿತ್ತು ICMR ಕೂಡ ಈಗಾಗಲೇ 7 ತಿಂಗಳ ಕಾಲ ಮಾಡಬೇಕು ಅಂತಲೂ ಕೂಡ ಸಲಹೆಗಳನ್ನು ಕೊಟ್ಟಿತ್ತು ಈ ನಿಟ್ಟಿನಲ್ಲಿ ಕೆಲವು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಆದರೆ ಸರ್ಕಾರಕ್ಕಾಗಲಿ ಮತ್ತು ತಜ್ಞರ ಕ್ಲಾರಿಟಿ ಇಲ್ಲ ಅಂದರೆ ಇನ್ನೂ ಎಷ್ಟು ದಿನಗಳ ಕಾಲ ಈ ಒಂದು ಸೋಂಕು ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಆ ಕಾರಣಕ್ಕೋಸ್ಕರವಾಗಿಯೇ
ಆಯಾ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅಂದ್ರೆ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಕೇವಲ 7 ದಿನಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿ ಮೇ ಎಂಡ್ ತನಕೂ ಕೂಡ ಜೂನ್ ಮೊದಲ ವಾರದಲ್ಲಿ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯಲ್ಲಿದೆ. ಅಂದ್ರೆ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ವೇಳೆ ಏನಾದರೂ ಅವತ್ತು ಲಾಕ್ಡೌನ್ ಅನ್ನು ಮಾಡಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆದರೆ ಖಂಡಿತವಾಗಿಯೂ ಕೂಡ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಆ ಒಂದು ಲಾಕ್ಡೌನ್ ವಿಸ್ತರಣೆ ಕ್ರಮಗಳನ್ನು ಕೂಡ ಜಾರಿಗೆ ತೆಗೆದುಕೊಳ್ಳುತ್ತಾರೆ. ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಅಂದರೆ ಜೂನ್ ನಂತರ ಮಾಡಬೇಕು ಬೇಡ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಅದನ್ನೆಲ್ಲ ಡಿಸೈಡ್ ಮಾಡೋದು ಮೇ 26 ರ ನಂತರ ಅನ್ನೋದು ಕೂಡ ಈಗ ಬರ್ತಾ ಇರತಕ್ಕಂಥ ಮಾಹಿತಿ. ಇನ್ನೊಂದು ಕಡೆ ಪ್ಯಾಕೇಜ್ ಒಂದು ಘೋಷಣೆ ಮಾಡಬೇಕು, ಯಾಕೆಂದರೆ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದಂಗೆ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದರೆ ಖಂಡಿತವಾಗಿ ಕೂಡ ಕರ್ನಾಟಕಕ್ಕೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಅಭಿಪ್ರಾಯವನ್ನು ಕೆಲ ಸಚಿವರು ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನವರು ಕೂಡ ಇದೇ ರೀತಿ ಅಂದರೆ ನನಗೆ ಅಪವಾದ ಬರುತ್ತೆ ಇಂಥ ಸಂದರ್ಭದಲ್ಲಿ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ಯಾಕೇಜ್ ಘೋಷಣೆ ಮಾಡುವಂಥ ಪ್ರಕ್ರಿಯೆಗಳು ಈಗ ಆರಂಭ ಆಗಿರ್ತಕ್ಕಂಥದ್ದು. ಇದು ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಬೇಕಾದ್ರೆ ಇನ್ನೂ 2-3 ದಿನಗಳ ಕಾಲ ಹಿಡಿಯುತ್ತೆ. ಅಂದರೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಬೇರೆ ಬೇರೆ ರೀತಿಯ ಸ್ಟಡೀಸ್ ಮಾಡ್ತಾರೆ, ಮತ್ತು ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡ್ತಾರೆ. ಆ ನಂತರ ಅದರ ಸ್ವರೂಪ ಮತ್ತು ವ್ಯಾಪ್ತಿ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡೋದಾದರೆ ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಯಡಿಯೂರಪ್ಪನವರು ಅವ್ರ ಮನಸ್ಸಿಗೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಷ್ಟೇ ಪ್ರಕ್ರಿಯೆ ಆರಂಭವಾಗಿದೆ, ಇನ್ನು 2-3 ದಿನಗಳಲ್ಲಿ ಅದು ಕೂಡ ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಏನು ಲೆಕ್ಕಾಚಾರ ಹಾಕೊಂಡು ಯಾವ ತೀರ್ಮಾನಕ್ಕೆ ಬರುತ್ತೆ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು. ಅಕ್ಕಪಕ್ಕದ ರಾಜ್ಯಗಳನ್ನ ನೋಡ್ತಾರಲ್ಲ ಇವರುವೆ, ಯಾವ್ಯಾವ ರಾಜ್ಯದಲ್ಲಿ ಏನು ಮಾಡಿದ್ದಾರೆ, ಕೇರಳದಲ್ಲಿ ಏನಾಯಿತು, ತೆಲಂಗಾಣದಲ್ಲಿ ಏನಾಯಿತು, ಮಹಾರಾಷ್ಟ್ರದಲ್ಲಿ ಏನಾಯಿತು, ಲಾಕ್ಡೌನ್ನ ಯಾವ ಥರ ಜಾರಿಗೆ ತಂದರು, ಎಲ್ಲವನ್ನು ನೋಡಿ ಇವರು ಕೂಡ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಡಿಯೂರಪ್ಪನವರ ಚಿಂತನೆ ಏನು ಇದನ್ನು ಬಹಳ ಸುದೀರ್ಘವಾಗಿ ಇವರು ಚರ್ಚೆ ಮಾಡ್ತಾರೆ. ನನ್ನ ಪ್ರಕಾರ ಒಂದೆರಡು ದಿನಕ್ಕೆಲ್ಲ ಆಗ್ತಕ್ಕಂಥದ್ದಲ್ಲ ಇದು. 26ನೇ ತಾರೀಕು ತನಕನೂ ಟೈಮ್ ಇದೆ, 24-25 ತನಕನೂ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡೋದನ್ನೇನು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಈಗ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿಕೊಂಡು ಆಮೇಲೆ ಪ್ಯಾಕೇಜನ್ನು ಘೋಷಣೆ ಮಾಡ್ತಾರೆ.